ವೀಕ್ಷಕರೇ ನಮಸ್ಕಾರ, ನಾನು ತುಷಾರ್. ನನ್ನ ಹೊಚ್ಚ ಹೊಸ ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಅನಂತಪುರದಲ್ಲಿದ್ದೇನೆ, ಸೊ ಕೇರಳದಲ್ಲಿದ್ದೀನಿ. ಅನಂತಪುರ ಅಂತ ಹೇಳಿದರೆ ಅನಂತ ಪದ್ಮನಾಭ ದೇವಸ್ಥಾನದಿಂದ 1/2 ಕಿಲೋಮೀಟರ್ ದೂರದಲ್ಲಿರುವಂತಹ ಅನಂತಪುರ ಓಲ್ಡ್ ಪ್ಯಾಲೇಸ್. ಸೊ ಇದು ಪ್ಯಾಲೇಸ್ ಅಂತ ಕರೆದ್ರೂ ಕೂಡ ಇದು ಪ್ಯಾಲೇಸ್ ಅಲ್ಲ, ಇದು ಯಾವುದೇ ರಾಜಮನೆತೆಗೆ ಸೇರಿದಂತಹ ಮನೆಯಲ್ಲ. ಇದು ಸ್ವ ಉಪಯೋಗಕ್ಕೆ ತಂತ್ರಿಗಳು ಕಟ್ಟಿದಂತಹ 160 ವರ್ಷಗಳ ಇತಿಹಾಸ ಇರುವಂತಹ ಹಳೆಯ ಓಲ್ಡ್ ಪ್ಯಾಲೇಸ್, ಅನಂತಪುರ ಪ್ಯಾಲೇಸ್ ಅಂತೇಳಿ ಕರೀತಾರೆ ಇದನ್ನು. ಇದು ಸುಮಾರು ಶಿಥಲೀಕರಣ ವ್ಯವಸ್ಥೆಯಲ್ಲಿದ್ದು ಇದೀಗ 2020 ನಂತರ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿದೆ. ಮೊದಲು ಕೂಡ ಇದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿತ್ತು, ಆದರೆ ಯಾರ ಅಧೀನದಲ್ಲೂ ಇರಲಿಲ್ಲ, ಅವರ ಫ್ಯಾಮಿಲಿಯವರು ಕೂಡ ಇದನ್ನು ನೋಡ್ತಾ ಇರಲಿಲ್ಲ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಈಗ ಇದನ್ನು ಟ್ರಸ್ಟ್, ಕಾಸರಗೋಡಿನ ಟ್ರಸ್ಟ್ ಒಂದು ನೋಡ್ಕೋತಾ ಇದೆ. ಬಹಳ ಅದ್ಭುತವಾಗಿದೆ, ಹೇಳೋದಕ್ಕಿಂತ ನೀವು ಬಂದು ವಿಸಿಟ್ ಮಾಡೋದು ಉತ್ತಮ. ಯಾಕೆಂತ ಕೇಳಿದರೆ ಅನೇಕ ದಿಗ್ಗಜರು, ಅಂದರೆ ಮಲಯಾಳಂ ಸಿನಿಮಾ ದಿಗ್ಗಜರು, ಇಲ್ಲಿ ಸಿನಿಮಾ ಶೂಟಿಂಗ್ ಕೂಡ ಆಗುತ್ತೆ. ಸೊ ನವೀನ್ ಪೌಲಿ ಅಥವಾ ಮೋಹನ್ಲಾಲ್ರಂತಹ ದಿಗ್ಗಜರು ಇಲ್ಲಿ ಸಿನಿಮಾಗಳನ್ನು ಶೂಟ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಜೊತೆಗೆ ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತೆ, ಹಾಗೆ ಶಾರ್ಟ್ ಮೂವಿಗಳು, ಜೊತೆಗೆ ಇನ್ನಷ್ಟು ಫೋಟೋಶೂಟ್ಗಳು ನಡೆಯುತ್ತೆ ಅಂತೇಳಿ ನಾನು ಕೇಳ್ಪಟ್ಟೆ. ನೋಡೋದಕ್ಕೆ ಬಹಳ ವಿಶೇಷವಾಗಿದೆ, ಪ್ಯಾಲೇಸ್ ಥರನೇ ಇದೆ, ಬಟ್ ಇದು ಮನೆ. ಒಂದು ದಿವಸ ಕೂಡ ಇಲ್ಲಿ ನಿಂತು ಸಂಸಾರ ಮಾಡಿದಂತಹ ಯಾವುದೇ ರೀತಿಯ ನಿದರ್ಶನಗಳಿಲ್ಲ. ಯಾಕಂದರೆ ತಂತ್ರಿಗಳು ತನಗೋಸ್ಕರ ನಿರ್ಮಾಣ ಮಾಡಿದಾಗ ಅವರಿಗೆ ಪ್ರಶ್ನಾ ಚಿಂತನೆಯಲ್ಲಿ ಏನೋ ತೊಡಕು ಕಂಡ ಕಾರಣ ಇದನ್ನು ಇನಾಗ್ರೇಷನ್ ಮಾಡದೆ ಅದರ ಪಾಡಿಗೆ ಬಿಟ್ಟು ಹೋಗ್ತಾರೆ, ಅವರಿಂದ ಅದು ಸಾಧ್ಯವಾಗೋದಿಲ್ಲ. ಸೊ ಈಗ ನೀವು ನೋಡ್ಬೋದು, ಸಂಸಾರ ಇರುವಂತಹ ಚಿತ್ರಣವನ್ನು ಗೋಡೆಗಳಲ್ಲಿ ಕೆತ್ತಿದ್ದಾರೆ ಮರದಿಂದ. ಪೂರ್ತಿಯ ಏನಿದೆ ಪ್ಯಾಲೇಸ್, ಅದು ಕಲ್ಲಿನಿಂದ ಮತ್ತು ಮರದಿಂದ ಏನು ನಿರ್ಮಾಣವಾಗಿದೆ. ಆವಾಗಿನ ಕಾಲದಲ್ಲಿ ಸೀಲಿಂಗ್ಗಳು ಬಹಳ ಅಚ್ಚುಕಟ್ಟದೆಯಿಂದ ಕೂಡಿದೆ. 2 ಮಹಡಿಯನ್ನು ಇದು ಹೊಂದಿದೆ. ಮೇಲ್ಭಾಗ ನಿಮಗೆ 4 ಚೌಕದ ಏನು ನೀರು ಬೀಳುವಂತಹ ತೊಟ್ಟಿ ಮನೆಯಾಗಿದೆ. ಜೊತೆಗೆ ಎಲ್ಲವೂ ಕಲ್ಲಿನಲ್ಲಿ ಕಲ್ಲಿನ ಶೇಪ್ಗಳನ್ನು ಕೊಟ್ಟು ಬಹಳ ವಿನ್ಯಾಸದಿಂದ ಕೂಡಿದಂತಹ ಈ ಒಂದು ಅದ್ಭುತವಾದ ಅರಮನೆಗೆ ನೀವೆಲ್ಲರೂ ಭೇಟಿ ಕೊಡಲೇಬೇಕು ಫ್ರೆಂಡ್ಸ್. ಯಾಕೆಂತ ಕೇಳಿದರೆ ನಿಮಗೆ ಫೋಟೋಶೂಟ್ನ ಕ್ರೇಜ್ ಇತ್ತು ಅಥವಾ ಹಳೆಯ ರೀತಿಯ ಒಂದು ಮನೆಯಲ್ಲಿ ನಾವು ಒಂಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಇಲ್ಲಿ ಬರ್ಬೋದು. ಬಂದಾಗ ಇಲ್ಲಿಯ ಚಾರ್ಜಸ್ಗಳನ್ನು ನೀವು ನೋಡಿಕೊಂಡು ಕೊಡಿ. ಯಾಕೆಂತ ಕೇಳಿದರೆ ಇನ್ನಷ್ಟು ಬದಲಾವಣೆಗಳಾದ ನಂತರ ಏನಾದರೂ ರಿಸಿಪ್ಟ್ಗಳು ಕೊಡಬಹುದು ಏನೋ ಗೊತ್ತಿಲ್ಲ. ಇವಾಗ ಬುಕ್ ಮೈಂಟೇನ್ ಮಾಡ್ತಾ ಇದ್ದಾರೆ, 500 ಆಗ್ಬೋದು, 1000 ಆಗ್ಬೋದು. ಸೊ ನೀವು ನೋಡಿ ಬುದ್ಧಿವಂತಿಕೆಯಿಂದ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ನಮಗೆ ಬಹಳ ತಂಪು, ಒಳಗೆ ಇನ್ಸೈಡ್ಗೆ ತುಂಬ ತಂಪು ಅನಿಸುತ್ತೆ. ಮತ್ತು ಮಳೆಗಾಲದಲ್ಲಂತೂ ಬಹಳ ಸುಂದರವಾಗಿರ್ಬೋದು. ನಾನು ಅಂದ್ಕೊಳ್ಳೋ ಪ್ರಕಾರ ಮೇಲೆಯಿಂದ ನೀರು ಬೀಳ್ತಾ ಬಹಳ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಅನ್ಕೋತೀನಿ. ಈ ಪ್ಯಾಲೇಸ್ ಕೆಲವರಿಗೆ ಗೊತ್ತೇ ಇಲ್ಲ, ಕೆಲವರಿಗೆ ಗೊತ್ತಿದೆ. ಅಂದರೆ ಇದು ಹಳೆಯ ಶಿಥಲೀಕರಣ ವ್ಯವಸ್ಥೆಯಲ್ಲಿದ್ದಾಗ ಕೆಲವರು ಶೂಟ್ ಮಾಡಿ ಅಲ್ಲಿಂದ ಯೂಟ್ಯೂಬರ್ಸಿಂದಲೇ ಇದು ಫೇಮಸ್ ಆಗಿರುವುದು ಅಂತ ನಾನು ಅನ್ಕೋತೀನಿ. ಒಳಗೆ ಇವಾಗ ಮಡಕೆಗಳ ಸೇಲ್ಗಳು ನಡೆಯುತ್ತೆ, ಸಿಬ್ಬಂದಿ ವರ್ಗದವರು ಮಡಕೆಯನ್ನು ಸೇಲ್ ಮಾಡ್ತಾರೆ. ಜೊತೆಗೆ ಹಸಿರು ಕೆಲವೊಂದು ಕ್ರೋಟನ್ ಗಿಡಗಳು ಮತ್ತು ಒಳ್ಳೆಯ ಆಕ್ಸಿಜನ್ ಗಿಡಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಮೇಲಿಂದ ನೀವು ನೋಡೋದಾದರೆ ಒಳ್ಳೆಯ ವ್ಯೂ ಪಾಯಿಂಟ್ ಇದೆ, ಆ್ಯಂಡ್ ಮೇಲೆ ಕೆಲಸ ಆಗ್ತಾ ಇದೆ, ಹಾಗಾಗಿ ನಮಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಮತ್ತು ಗೋಪುರಗಳು ಬಹಳ ಸುಂದರವಾಗಿದೆ, ಕೆಂಪು ಕಲ್ಲಿನಿಂದ ಗೋಪುರಗಳು ಆವಾಗಿನ ಕಾಲದಲ್ಲಿ ಬಹಳ ಸುಂದರವಾಗಿ ತಂತ್ರಿಗಳು ತನ್ನ ಸಂಸಾರವನ್ನು ನಡೆಸಲು ಯೋಚನೆ ಮಾಡಿ ನಿರ್ಮಿಸಿದಂತಹ ಒಂದು ಪ್ಯಾಲೇಸ್. ಏನಾಯಿತೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಇದೀಗ ಟೂರಿಸ್ಟ್ ಪ್ಲೇಸ್ ಆಗಿ ಉಳಿದುಕೊಂಡಿದೆ. ಜೊತೆಗೆ ಇವಾಗ ಅವರ ಫ್ಯಾಮಿಲಿ ಎಲ್ಲ ಅಮೆರಿಕದಲ್ಲಿದೆ ಅಂತೇಳಿ ನಾನು ಕೇಳ್ಪಟ್ಟೆ. 160 ವರ್ಷಗಳ ಇತಿಹಾಸ ಅಂತೇಳಿದರೆ ಒಂದೆರಡು ತಲೆಮಾರಿನ ಹತ್ತಿರ ಹೋಗ್ತಿದ್ದಂತಹ ಪ್ಯಾಲೇಸ್ ಆಗಿ ಇವತ್ತು ಉಳಿತಾ ಇತ್ತು. ನಮಗೆ ಯಾರಿಗೂ ನೋಡುವಂತಹ ಭಾಗ್ಯ ಇರ್ತಿರಲಿಲ್ಲ ಅನ್ಕೋತೀನಿ, ಯಾಕಂದರೆ ಅದು ಪ್ರೈವೇಟ್ ಪ್ರಾಪರ್ಟಿಯಾಗಿ ಉಳಿತಾ ಇತ್ತು. ಇದೀಗ ಹತ್ತಿರದ ಯಾರು ನೋಡ್ಕೊಳ್ಳೋದ ಕಾರಣ ಹತ್ತಿರದ ಟ್ರಸ್ಟ್ ಇದನ್ನು ಏನು ಇಂಪ್ರೂವ್ಮೆಂಟ್ ಮಾಡಿ ಜನರಿಗೆ ಒಂದು ಪ್ರವಾಸಿ ತಾಣವಾಗಿ ಇದೀಗ ಅಲ್ಲಿ ಹುಟ್ಟುಕೊಂಡಿದೆ. ಜೊತೆಗೆ ಮಡಕೆಗಳು ನೀವು ನೋಡ್ಬೋದು ಗೋಡೆಯಲ್ಲಿ, ಎಲ್ಲವೂ ಅದು ಸೇಲ್ಗಿರುವಂತಹ ಮಡಕೆಗಳು. ಆ್ಯಂಡ್ ಇಲ್ಲಿಗೆ ಯಾವುದೇ ರೀತಿಯ ಬದಲಾವಣೆಗಳು ಅಷ್ಟಾಗಿ ಆಗಿಲ್ಲ, ಈಗಷ್ಟೇ ಆಧುನಿಕ ಅತ್ಯಾಧುನಿಕ ವ್ಯವಸ್ಥೆಗಳಿಗೆ ಕೆಲಸಗಳು ನಡೀತಾ ಇದೆ. ಬಟ್ ಒನ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆವಾಗಿನ ಕಾಲದಲ್ಲಿ ಅದ್ಭುತವಾಗಿ ಇದನ್ನು ನಿರ್ಮಿಸಿದ್ದಾರೆ. ಜೊತೆಗೆ ನೀವು ಬಾಗಿಲನ್ನು ನೋಡಿರ್ಬೋದು, ವ್ಯಕ್ತಿಗಳು ಸಂದಾಗಿದ್ರ ಅಥವಾ ಇನ್ನೊಂದು ವಿಷಯ ನನಗೆ ಗೊತ್ತಿಲ್ಲ, ಆಕ್ಸಿಜನ್ ಅದು ಒಳಗೆ ಹೆಂಗೆ ಹೋಗ್ತಿತ್ತೋ, ಚಿಕ್ಕ ಪುಟ್ಟದಾದಂಥ ಕಿಟಕಿಗಳು ಇದ್ದಿರೋದು, ಚಿಕ್ಕದಾದ ಬಾಗಿಲು, ಬಹಳ ಚಿಕ್ಕದಾದ ಬಾಗಿಲು, ಯಾಕೆ ಆ ಥರ ಬಾಗಿಲು ನಿರ್ಮಿಸ್ತಾರ ಗೊತ್ತಿಲ್ಲ, ಭಾಳ ಚಿಕ್ಕದಾದ ಕೋಣೆಗಳು, ಜೊತೆಗೆ ಅನೇಕ ಕೋಣೆಗಳು, ಬಾಗಿಲುಗಳಂತೂ ಅಪ್ಪ ಕಿಟಕಿಗಳು ಬಹಳ ಬಹಳ ಇದೆ. ಅದರ ಜೊತೆಗೆ ಮೇಲಿನ ಸೀಲಿಂಗ್ ಅಂತೂ ಆವಾಗಿನ ಕಾಲದಲ್ಲಿ ಅದ್ಭುತ ಭದ್ರವಾಗಿ ಮಾಡಿದ್ದಾರೆ, ಆರ್ಕಿಟೆಕ್ಚರ್ ಅಂತೂ ಅದ್ಭುತ. ಬೇರೆ ನಿಮಗೇನು ಶಾಸನ ಆಗಿರಲಿ ಇನ್ನೊಂದಾಗಿರಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂತಂದರೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿನೇ. ಎಷ್ಟು ಹೇಳಿದ್ರೂ ಇದು ರಾಜಮನೆತನಕ್ಕೆ ಸೇರಿದಂತೆ ಖಂಡಿತವಾಗಿ ಅಲ್ಲ. ನೀವು ಕಿಟಕಿ ನೋಡ್ತಾ ಇರ್ಬೋದು, ಎಷ್ಟು ಚಿಕ್ಕ ಕಿಟಕಿ, ಹೇಗೆ ಸೂಕ್ಷ್ಮ ದರ್ಶಕದ ಥರ ಅಥವಾ ದೂರದರ್ಶಕದ ಥರ ಇರುವಂತಹ ಒಂದು ಪಾಯಿಂಟ್.
ಸೊ ಮತ್ತೆ ಇಲ್ಲಿ ಡಿಸೈನ್ಡ್ ಆಗಿರುವ ಮಡಕೆಗಳು, ಇವಾಗ ಅದೇ ನೋಡಿ ಟ್ರಸ್ಟ್ ಯಾವುದು ಒಂದು ಹೆಸರು ಹಾಕಿದ್ದಾರೆ ಇವರೆಲ್ಲ, ಮತ್ತು ಬೋಧಿ ಕಂಬಗಳು ಏನು ಹೇಳ್ತಾರೆ ಅದನ್ನೆಲ್ಲ ಕೂಡಿಸಿ ಒಂದು ಚೌಕಿ ಮನೆ ಅಂತ ಹೇಳ್ಬೋದು. ನಮಗೆ ಯಾವುದಾದ್ರೂ ಚೌಕಿ ಮನೆಯ ಸೆಟಪ್ ಬೇಕು, ಅಥವಾ ಫೋಟೋಶೂಟ್ಗಳು ಬೇಕು, ಅಥವಾ ಒಂದು ಮೇಲಿಂದ ಒಂದು ವ್ಯೂ ಬೇಕು, ಒಂದು ದಿವಸ ನಾವು ಪ್ಯಾಲೇಸಲ್ಲಿ ದಿನ ಕಳಿಬೇಕು ಅಂತ ಹೇಳಿದ್ರೆ ಖಂಡಿತ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಜೊತೆಗೆ ನಮ್ಮ ಸುಳ್ಯದಿಂದ ಬರೋದಾದರೆ 55 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ, ಡಿಸ್ಟೆನ್ಸಲ್ಲಿರುವಂತಹ ಪ್ಯಾಲೇಸ್ ಇದು. ಹಾಗೆ ನೀವು ಬೆಂಗಳೂರಿಂದ ಬರೋದಾದರೆ 368 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಜೊತೆಗೆ ನಿಮಗೆ ವಿಮಾನದ ಮೂಲಕವೂ ಬರಬಹುದು ಅಥವಾ ರೈಲ್ ಮೂಲಕವೂ ಈ ಪ್ಲೇಸಿಗೆ ಬರಬಹುದು ಅಂತೇಳುವಂಥ ಮಾಹಿತಿ ನನಗೆ ತಿಳಿಯಿತು. ಸೊ ಬಹಳ ಅದ್ಭುತವಾದಂಥ ಪ್ಲೇಸ್, ಅನೇಕ ಟೂರಿಸ್ಟರ್ಗಳು ಅಥವಾ ಈ ನಮ್ಮ ವೀಕೆಂಡ್ಸಲ್ಲಿ ಜನಗಳು ಇಲ್ಲಿ ತುಂಬ ತುಂಬಿಕೊಂಡಿರ್ತಾರೆ. ಬಟ್ ಇನ್ನಷ್ಟು ಬದಲಾವಣೆ ನಂತರ ಅದ್ಭುತವಾಗಿ ಕಾಣ್ಬೋದು ಅಂತ ಅನ್ಕೋತೀನಿ. ಸೊ ನಾನಂತೂ ಬಹಳ ಖುಷಿಪಟ್ಟೆ, ಯಾಕೆಂತ ಕೇಳಿದರೆ ನನಗಂತೂ ಓಲ್ಡ್ ತೊಟ್ಟಿ ಮನೆ ಅಂತ ಹೇಳಿದ್ರೆ ಬಹಳ ಇಷ್ಟ. ನನ್ನ ಒಂದು ಏನು ಒಂದು ಡ್ರೀಮ್ ಹೌಸಲ್ಲಿ ಅದು ಕೂಡ ಒಂದು. ಸೊ ಅದ್ಭುತವಾಗಿ ಅಂತಹ ಏನು ನೇಚರ್ ಲವರ್ಸ್ಗೆ ಅಥವಾ ಓಲ್ಡ್ ಸ್ಟೈಲ್ ಮನೆಗಳನ್ನು ಇಷ್ಟಪಡೋರಿಗಂತೂ ಖಂಡಿತ ಸೂಪರ್, ತುಂಬ ಇಷ್ಟ ಆಗಬಹುದು. ಹಾಗೆ ಅದರ ವರಾಂಡದಲ್ಲಿ ಓಡಾಡಬೇಕಾದ್ರೆ ಇನ್ನೂ ಖುಷಿಯಾಗುತ್ತೆ. ಇವಾಗ ಏನಂತ ಹೇಳಿದ್ರೆ ಪ್ಲ್ಯಾಂಟ್ಗಳನ್ನು ಇನ್ಸ್ಟಾಲೇಷನ್ ಮಾಡಿ ಅದ್ಭುತವಾಗಿ ಕಾಣುತ್ತೆ. ಹೊರಗಿನ ವ್ಯೂ ಅನಂತಪುರ ಓಲ್ಡ್ ಪ್ಯಾಲೇಸಿನ ವ್ಯೂ ಈ ಥರ ಇದೆ. ಇನ್ನಷ್ಟು ಕಾಂಟೆಂಟ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.